ಚಂಚಲ ತುಂಬಾ ಬಜಾರಿ ಸರ್ ನೀವು ಅವಳ ಜೊತೆ ತುಂಬಾ ಹುಷಾರಲ್ಲಿ ಇರಬೇಕು ಇವತ್ತು ಯಾಕೋ ನಿಮ್ಮನ್ನ ನೆನೆಸಿಕೊಂಡ್ರೆ ನನ್ನ ಮನಸು ಒದ್ದಾಡ್ತಿದೆ ಸಮುದ್ರ ಸರ್ ಬೆಳಿಗ್ಗೆ ಯಾವಾಗ ಆಗುತ್ತೋ ಅನ್ಸ್ಬಿಟ್ಟಿದೆ ಬೇಗ ಹೋಗ್ತೀನಿ ನಾನು ಫಾರ್ಮ್ ಹೌಸ್ಗೆ ಬಂದ ಮೇಲೆ ತಾನೆ ಇಷ್ಟು ಚಂದ ಈ ಬಾಳು ನೀನೆ ತಾನೆ ಹೇಳಿಕೊಟ್ಟೆ ಪ್ರೀತಿಸಲು ಕಂಗಳು ಹಿಂದೆಂದು ಹಾಯ್ ಸುನಾಮಿ ಹೇಗಿದ್ದೀರಾ ಸುನಾಮಿನಾ ಹೌದು ಯಾಕಂದ್ರೆ ನೀವು ಬರೋದು ಹೋಗೋದು ಗೊತ್ತೇ ಆಗಲ್ವಲ್ಲ ಅದಕ್ಕೆ ನಿಮ್ನ ಸುನಾಮಿ ಅಂತ ಕರೆದೆ ಹಾಗಲ್ಲ ಸರ್ ನೀವು ಹಾಡು ಕೇಳ್ತಾ ಮುಳುಗೋಗಿದ್ರಲ್ವಾ ಅದಕ್ಕೆ ನಾನು ಹಾಡು ಕೇಳ್ತಾ ನಿಂತೆ ವೆರಿ ಗುಡ್ ಒನ್ ಸ್ಮಾಲ್ ಕರೆಕ್ಷನ್ ಕರೆಕ್ಷನ್ ನೀವು ಸುನಾಮಿ ಅಲ್ಲ ತಂಗಾಳಿ ಚೆನ್ನಾಗಿ ನಗ್ತೀರಾ ನೀವು ಅದಿರ್ಲಿ ನಮ್ ಸಾಹೇಬ್ರು ಹಾಡ್ ಕೇಳ್ತಾರ ನಮ್ ಬಾಸ್ ಹಾಡ್ ಬೇರೆ ಹಾಡ್ತಾರೆ ತುಂಬಾ ಅಪರೂಪ ಕೇಳ್ತೀನಿ ನೀವು ಬೇರೆ ಬಂದಿರ್ಲಿಲ್ವಲ್ಲ ಮನ್ಸು ಒಂಥರ ಅಸ್ತವ್ಯಸ್ತ ಆಗಿತ್ತು ಅದಕ್ಕೆ ಹಾಡ್ ಕೇಳ್ತಾ ಇದ್ದೆ ಯಾಕೆ ಸರ್ ಮನ್ಸ್ ಸರಿ ಇಲ್ವಾ ಏನಾಯ್ತು ಎಲ್ಲ ಈ ಚಂಚಲ ಇಂದಾನೆ ನೇತ್ರ ಅವ್ರೆ ಅವ್ರಂದ್ರೆ ನಂಗೆ ತುಂಬಾ ಇರಿಟೇಷನ್ ಹೋಗ್ಲಿ ಬಿಡಿ ಸರ್ ಮನ್ಸಿಗೆ ತಗೋಬೇಡಿ ಏನ್ ಗೊತ್ತಾ ಮಾತ್ ಮಾತ್ಕು ಮೇಡಮ್ ತ್ರಿಶಾಲಾ ದೇವಿಯವ್ರಿಗೆ ಫೋನ್ ಮಾಡ್ತೀನಿ ಮೇಡಮ್ ತ್ರಿಶಾಲಾ ದೇವಿಯವ್ರಿಗೆ ಫೋನ್ ಮಾಡ್ತೀನಿ ಅಂತ ಹೇಳಿ ಇರಿಟೇಟ್ ಮಾಡ್ತಾರೆ ಅಮ್ಮ ಇಲ್ಲಿ ಮೊದಲೇ ಇಲ್ಲ ಅವ್ರು ಇಲ್ದಿದ್ದಾಗ ಯಾರಾದರೂ ಏನಾದರೂ ಫೋನ್ ಮಾಡಿ ಹೇಳಿದ್ರೆ ಅವ್ರು ನಂಬಲೇಬೇಕಾಗುತ್ತೆ ಯಾಕಂದ್ರೆ ಅವ್ರು ಇಲ್ಲಿಲ್ಲ
ಈ ಚಂಚಲ ಅಮ್ಮಂಗೆ ಫೋನ್ ಮಾಡೋದು, ಅದರಿಂದ ಅಮ್ಮನ ಬಿ ಪಿ ರೈಸ್ ಆಗಿ ಅವ್ರು ಇಲ್ಲಿಗೆ ಬರೋದು, ಇನ್ನೇನೋ ನಿರ್ಧಾರಗಳು ತಗೊಳ್ಳೋದು ಅಥವಾ ಫೋನ್ ಮಾಡಿ ಬೇಡದೆ ಇರೋದನ್ನ ಹೇಳೋದು, ಇದೆಲ್ಲ ಆಗದೇ ಇರಲಿ, ಇಂಥ ರಂಪ ರಾದ್ದಾಂತಗಳು ಆಗದೆ ಇರಲಿ ಅಂತಲೇ ನಾನು ಚಂಚಲಗೆ ಏನೂ ಹೇಳ್ತಾ ಇಲ್ಲ. ನೀವು ಅದನ್ನು ಇನ್ನೇನೋ ತಿಳ್ಕೊಬಿಡಿ ಪ್ಲೀಸ್. ನಾನೇನು ಅಂದ್ಕೊಳ್ಳಲ್ಲ ಸರ್, ನೀವೇನು ಅಂತ ನನಗೆ ಗೊತ್ತು, ನೀವು ಹೆಂಗೆ ಅಂತ ನನಗೀಗ ಅನುಭವ ಆಗಿದೆ. ನೀವು ಕತ್ರಿ ಮಧ್ಯೆ ಸಿಗಾಕೊಂಡಿರೋ ಅಡಿಕೆ ಥರ ಆಗಬಾರ್ದು ಸರ್. ನಿಮಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡಿ. ಈಗ ಮೊದಲು ತಿಂಡಿ ತಿನ್ನಿ. ತಿಂಡಿ ತಂದಿದ್ದೀರಾ? ನನಗೆ ರಾತ್ರಿ ಎಲ್ಲ ತುಂಬ ಕಾಲು ನೋವುತ್ತಾ. ಯಾಕೆ ಸರ್? ಅದು ಕೂಡ ಚಂಚಲ ಅವರಿಂದನೇ. ನಾನು ಎಷ್ಟು ಬೇಡ ಬೇಡ ಅಂತ ಹೇಳಿದ್ರು ನನ್ನನ್ನು ಮಧ್ಯಾಹ್ನ ಊಟಕ್ಕೆ ಇಲ್ಲಿಂದ ಕೆಳಗೆ ಡೈನಿಂಗ್ ಹಾಲ್ವರೆಗೂ ಕರ್ಕೊಂಡೋಗಿ ನನ್ನ ಕಾಲು ನೋವು ಬರೋವಾಗ ಮಾಡಿದ್ರು. ರಾತ್ರಿನೂ ಹಾಗೆ ಮಾಡಿದ್ರು. ಮೆಟ್ಲು ಹತ್ತಿ ಇಳಿದು ಹತ್ತಿ ಇಳಿದು ನನ್ನ ಕಾಲು ನೋವು ಬಂದ್ಬಿಟ್ಟಿದೆ. ನೀವು ನೋಡಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀರಾ. ನಾನು ಎಲ್ಲಿದ್ದೀನಿ, ನೀವು ಅಲ್ಲಿಗೆ ತಿಂಡಿ ತಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮೊದಲು ನೀವು ತಿಂಡಿ ತಿನ್ನಿ ಸರ್, ಆಮೇಲೆ ನಿಮ್ಮ ಕಾಲು ನೋವಿಗೆ ಉಪ್ಪಿನ ಶಾಖ ಕೊಡ್ತೀನಿ. ನಿಮ್ಮಿಂದ ತುಂಬ ಸೇವೆ ಮಾಡಿಸ್ಕೋತಿದ್ದೀನಿ ನೇತ್ರ ಅವರೇ. ನನಗಿಷ್ಟ ಇಲ್ಲ ನಿಮ್ಮಿಂದ ಈ ತರ ಸೇವೆ ಪಡ್ಕೊಳ್ಳೋದಕ್ಕೆ. ಆದ್ರೆ ಗಿದ್ರೆ ಹೋದ್ರೆ ಬಂದ್ರೆ ಇದೆಲ್ಲ ಆಮೇಲೆ ಸರ್. ನಾನೇನ್ ನಿಮಗೆ ಸೇವೆ ಮಾಡ್ತಿದ್ದೀನಿ? ಕಷ್ಟದಲ್ಲಿರುವಾಗ ಸಹಾಯ ಮಾಡೋದು ಧರ್ಮ ಸರ್. ನೀವೇ ಯಾವಾಗ್ಲೂ ಹೇಳ್ತಿರ್ತೀರಲ್ಲ ನೀವ್ ನಮ್ಮೋರು ನೀವ್ ನಮ್ಮೋರು ಅಂತ. ನಮ್ಮೋರು ಅಂದ್ಮೇಲೆ ಸೇವೆ ಮಾಡೋದೆಲ್ಲಿಂದ ಬಂತು? ಬರೀ ನಂಬಿಕೆ ವಿಶ್ವಾಸ ಅಷ್ಟೆ. ವಿಶ್ವಾಸ ನಂಬಿಕೆ ಜೊತೆ ಪ್ರೀತಿ ಅಂತಾನು ಸೇರಿಸಿ. ಸೇರ್ಸೋಣ ಬಿಡಿ ಸರ್. ಏನನ್ನ ಹೇಳಿದ್ರಲ್ಲ ಪ್ರೀತಿ ಅಂತ. ನಿಜವಾಗ್ಲು? ನಿಜವಾಗ್ಲು ಸರ್. ಯಾಕೆ ಗಾಬರಿ ಆಗ್ತಿದ್ದೀರಾ? ಗಾಬರಿ ಅಲ್ಲ, ಎಕ್ಸೈಟ್ಮೆಂಟ್. ಯಾಕೆ? ಹೀಗೆ ಹುಷಾರಾದ್ಮೇಲೆ ಹೇಳ. ನೀವು ಬೇಗ ಹುಷಾರಾಗ್ಬೇಕು ಅಂದ್ರೆ ತಿಂಡಿ ತಿನ್ಬೇಕು, ಮಾತ್ರೆ ತಗೋಬೇಕು. ಈಗ ಮೊದಲು ತಿಂಡಿ ತಿನ್ನಿ. ಕಾಲು ನೋವು ಜೊತೆಗೆ ಕೈ ನೋವು ಕೂಡ ಇದೆ. ಪ್ಲೀಸ್ ನೀವೇ ತಿನ್ನಿಸ್ತೀರಾ? ಸರಿ ಸರ್. ಎಲ್ರಿಗೂ ಈ ನೇತ್ರನೇ ಬೇಕು. ಎಲ್ರು ನೇತ್ರಗೆ ಗುಲಾಮರಾಗಿ ಹೋಗ್ಬಿಟ್ಟಿದ್ದಾರೆ. ಸಾಕಪ್ಪ, ಈ ನೇತ್ರ ಸಾವಾಸನೆ ಸಾಕು ಅಂತ ಹೇಳ್ಬೇಕು. ಹಂಗ್ ಮಾಡ್ತೀನಿ. ನೇತ್ರ ಔಟ್, ಚಂಚಲ ಇನ್. ಒಂದ್ ಕೆಲ್ಸನ ಈಗ ಮುಗಿಸ್ಕೊಂಡು ಹೋಗ್ಬೇಕು. ಇದೇ ಕಣ ನಿನಗೆ ಹಬ್ಬ ನೇತ್ರಾವತಿ.